ಮೋದಿ ಬಿಡ್ಸಂದ್ರೆ ಬೇರೆ ಇವತ್ತು ಪ್ರೈಮ್ ಮಿನಿಸ್ಟರ್ದು ಪೋಸ್ಟಿಂಗ್ಗೆ ಯಾರಿದೆ? ಹೂ ಇಸ್ ಮೋದಿ? ಮೋದಿ ಇಸ್ ಎ ಗುಡ್ ಗವರ್ನರ್. ಐ ಆಮ್ ಓಪನ್ಲಿ ಚಾಲೆಂಜಿಂಗ್ ದ ಪೀಪಲ್, ಶೋ ಮಿ ಎ ಬೆಟರ್ ಫೇಸ್ ದನ್ ಮೋದಿ, ವಿ ವಿಲ್ ಅಗ್ರಿ ವಿತ್ ದಟ್. ಬಿಜೆಪಿ ಅಂದ್ರೆ ತಾವ್ ಹೇಳ್ದಾಗೆ ಕೋಮುವಾದಿ ಪಕ್ಷ. ಮಂದಿರು, ಮಸ್ಜಿದು, ಹಿಂದೂಸು, ಮುಸ್ಲಿಮ್ಸ್ ಈ ತರ ಕಸರ ಮಾಡಿಸಿ ಬ್ರೈನ್ ವಾಶ್ ಆಗಿದೆ. ಬರೇ ಏನಿಲ್ಲ, ಅವ್ರು ಒಂದ್ ಚೆನ್ನಾಗಿ ಲೀಡರ್ ನಮ್ಗೆ, ಬೇರೆ ಫೇಸ್ ವ್ಯಾಲ್ಯೂ ಯಾರಿಲ್ಲ. ಚುನಾವಣೆಗಿನ್ನ ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಆದ್ರೆ ಮತ್ತೊಂದ್ ಕಡೆಯಲ್ಲಿ ಈ ಸರ್ವೆ ರಿಪೋರ್ಟ್ ಗಳ ಪ್ರಕಾರದಲ್ಲಿ ಮೂರನೇ ಬಾರಿಗೆ ಮತ್ತೆ NDA ಅಧಿಕಾರಕ್ಕೆ ಬರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಮೂರನೇ ಬಾರಿಗೂ ಪ್ರಧಾನಿಯಾಗಿ ಮುಂದುವರಿತಾರೆ ಅನ್ನುವಂಥದ್ದು. ಈ ಮಧ್ಯದಲ್ಲಿ ವೈ ಮೋದಿ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಇದಕ್ಕೆ ನಮ್ಮ ಜೊತೆಗೀಗ ಮಾತನಾಡೋದಕ್ಕೆ ಮೋದಿ ಅವ್ರು ಯಾಕೆ ಮೂರನೇ ಬಾರಿಗೆ ಬರಬೇಕು ಅಂತ ಮಾತಾಡೋದಕ್ಕೆ ಸರ್ಕಾರ್ ಮಸ್ತಾನ್ ದಾದಾ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಯಾಕೆ ಸರ್ ಮೂರನೇ ಬಾರಿಗೆ ಮೋದಿ ಯಾಕೆ ಅಧಿಕಾರಕ್ಕೆ ಬರಬೇಕು, ಪ್ರಧಾನಿ ಯಾಕೆ ಬೇಕು ಸರ್? ಇವತ್ತು ನೋಟ್ಸ್ ಅಂದ್ರೆ ಮೂರನೇ ಬಾರಿ ಮೋದಿನೇ ಬೇಕಾಗಿತ್ತು, ಮೋದಿ ಲೆಹರ್ ಅಂತ ಹೇಳ್ತಾ ಇದ್ದಾರೆ ಜನ. ಅವರು ನಮಗೆ ಕೇಳ್ಸಂದ್ರೆ ನಮ್ಮದು ಹೆಸರು ಸರ್ಕಾರ ದಾನ ಮಸ್ತಾನು. ಒಂದು ವಿಷಯ ಏನಂದ್ರೆ ಮುಸ್ಲಿಮ್ಸ್ಗೆ ಸ್ವಲ್ಪ ಕಷ್ಟ, BJP ಬಂದರೆ BJP ಏನದ, ಅದು ಸ್ವಲ್ಪ ಕ್ಲಿಯರ್ ಮಾಡಬೇಕಾಗಿತ್ತು. ಇವತ್ತು BJPನಲ್ಲಿ BJP ನೋಡಬಾರದು ನಾವು. ಒಂದು ಗುಡ್ ಅಡ್ಮಿನಿಸ್ಟ್ರೇಷನ್ ಬೇಕಾಗಿತ್ತು, ಒಂದು ಗುಡ್ ಮನುಷ್ಯ ಬೇಕಾಗಿತ್ತು, ಆಮೇಲೆ ಕರೆಕ್ಟ್ ಗವರ್ನೆನ್ಸ್ ಬೇಕಾಗಿತ್ತು ಅಲ್ಲವಾ? ಬೇರೆ ಫೇಸ್ ಯಾರಿದೆ ಅಂದರೆ ತೋರಿಸಪ್ಪ ನಮಗೆ. ಮೋದಿ ಬಿಡ್ಸಂದ್ರೆ ಬೇರೆ ಇವತ್ತು ಪ್ರೈಮ್ ಮಿನಿಸ್ಟರ್ದು ಪೋಸ್ಟಿಂಗ್ಗೆ ಯಾರಿದೆ? ನೀವು ರಾಹುಲ್ ಗಾಂಧಿ ಹೇಳ್ತೀರಾ, ಇಲ್ಲಾಂದ್ರೆ ಬೇರೆಯವರು ಹೇಳ್ಸಂದ್ರೆ ಕಾರಿ ಯಾರಿಂದ ಹೇಳಿ? ಆ ಫಿಗರ್ಗೆ, ಆ ಸೂಟ್ಗೆ, ಆ ಮತದಾನಿಗೆ ಕೇಳ್ಸೋಕೆ ಯಾರಿಲ್ಲ ಅಲ್ಲವಾ? ಅದಕ್ಕೋಸ್ಕರ ನಾವು ಪಾರ್ಟಿ ನೋಡಬಾರದು, ಕರೆಕ್ಟ್ ಗವರ್ನೆನ್ಸ್, ಅಡ್ಮಿನಿಸ್ಟ್ರೇಷನ್, ನಮ್ಮದು ಹಿಂದೂಸ್ತಾನ್, ನಮ್ಮದು ಭಾರತ ಹೇಗೆ ನಡೆಸಬೇಕಾಗಿತ್ತು, ಅದರಿಂದ ನಮಗೆಲ್ಲಗೆ ಸಾಕು, ಪ್ರೀತಿ ವಿಶ್ವಾಸದಲ್ಲಿ ಹೋಗಬೇಕಾಗಿತ್ತು. ನಾವು ಪೊಲಿಟಿಕಲ್ನಲ್ಲಿ ಏನು ಮಾಡ್ತಾರೋ ಗೊತ್ತಾ, ರಿಲಿಜನ್ಸ್ ಬಗ್ಗೆ, ಈ ರಿಲಿಜನ್ ಇಸ್ಲಾಮು, ಅವ್ರ ಮುಸ್ಲಿಮು, ಅವ್ರ ಹಿಂದೂ, ಆ ಥರ ನಾವು ಡಿವೈಡ್ ಆಗಿದೆ. ಅದು ಪೂರ್ತಿ ಕಾರಣ ಯಾರು ಕೇಳ್ಸಂದ್ರೆ ಮೋದಿಗೇನ ಹೇಳ್ತಾ ಇದ್ದೆ ಜನ. ಅವರು ನಮ್ಮ ಮೋದಿ ಸಾಹೇಬ್ರೆನ ಹೇಳ್ತಾರೆ ಮೋದಿನೇ ಈ ಥರ ಕಾರಣ, ಆ ಥರ ಮೋದಿ ಇಲ್ಲ ನಮ್ಮತವ, ನಾವು ಹೇಳಿದ ಮಾತಕ್ಕೆ ಅಂದ್ರೆ ಮೋದಿ ಅಲ್ಲ. ಅದಕ್ಕೆ ಬೇಕಾದಷ್ಟು ಜನ ಇದೆ ಡಿವೈಡ್ ಮಾಡ್ಸೋಕ್ಕೆ. ಟು ಬಿ ಕ್ಲಿಯರ್ ವಿತ್ ಯು ಪೀಪಲ್, ಇಟ್ ಈಸ್ ನಾಟ್ ದ ಫೇಸ್ ಆಫ್ ಮೋದಿಜಿ. ಮೋದಿಜಿ ಇಸ್ ಜಸ್ಟ್ ಎ ಫೇಸ್. ಬಿಹೈಂಡ್ ಇಟ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ಮೇಕಿಂಗ್ ಎ ಕಾಂಟ್ರವರ್ಷಿಯಲ್ ಇಶ್ಯೂ, ಟೇಕಿಂಗ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಆಸ್ ಮುಸ್ಲಿಮ್ಸ್, ಹಿಂದೂಸ್, ಕ್ರಿಶ್ಚಿಯನ್ಸ್. ಇನ್ ದಿಸ್ ಇಟ್ಸ್ ಎಸ್ ಎ ಪೊಲಿಟಿಕಲ್ ಫಂಡಾ ವೇರ್ ಇಸ್ ಬಿನ್ ಡಿವೈಡೆಡ್. ಇಫ್ ಯು ರಿಯಲಿ ಥಿಂಕ್ ಹೂ ಇಸ್ ಮೋದಿ, ಮೋದಿ ಇಸ್ ಎ ಗುಡ್ ಗವರ್ನರ್, ಹೀ ಈಸ್ ಎ ವೆರಿ ಗುಡ್ ಪರ್ಸನಾಲಿಟಿ ಫಾರ್ ಪ್ರೈಮ್. ಅಂದರೆ ಶೋ ಮಿ ಎ ಫೇಸ್ ವೇರ್ ಯು ಕ್ಯಾನ್ ಹ್ಯಾವ್ ಎ ಡಿಫ್ರೆಂಟ್ ಪ್ರೈಮ್ ಮಿನಿಸ್ಟರ್ ಫಾರ್ ಇಂಡಿಯಾ, ಬಿಕಾಸ್ ಈಸ್ ದ ಮೇನ್ ಬಾಸ್ ಟು ರೂಲ್ ಟು ಕಂಟ್ರೋಲ್ ದಿ ಕಂಪ್ಲೀಟ್ ಯೂನಿಟಿ ವಾಟ್ಸ್ ಎವರ್ ದ ಇಂಡಿಯನ್ ಇಸ್ ಗೋಯಿಂಗ್, ಇಂಡಿಯನ್ಸ್ ಆರ್ ಗೋಯಿಂಗ್ ಆನ್. ಸೊ ವಾಟ್ ಐ ವಾಂಟ್ ಟು ಸೇ ಇಸ್ ಟು ಬಿ ಕ್ಲಿಯರ್ ವಿತ್ ಯು, ಅಪಾರ್ಟ್ ಫ್ರಮ್ ಮೋದಿ, ಕ್ಯಾನ್ ಯು ಎನಿ ಆಫ್ ದಿ ಪಾರ್ಟಿ ಶೋ ದಟ್ ದಿಸ್ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್? ದಿಸ್ ಅ ಚಾಲೆಂಜ್ ಟು ದಿ ಪೀಪಲ್, ನಾಟ್ ಆಸ್ ಎ ಮುಸ್ಲಿಮ್, ನಾಟ್ ಆಸ್ ಎ ಥಿಂಗ್ ಆಸ್ ಸಿಟಿಸನ್ ಆಫ್ ಇಂಡಿಯಾ, ಎ ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್. ಐ ಆಮ್ ಓಪನ್ಲಿ ಚಾಲೆಂಜಿಂಗ್ ದ ಪೀಪಲ್, ಶೋ ಮಿ ಎ ಬೆಟರ್ ಫೇಸ್ ದೆನ್ ಮೋದಿ, ವಿ ವಿಲ್ ಅಗ್ರಿ ವಿತ್ ದಟ್. ದಟ್ ಈಸ್ ವೈ ಐ ಫೀಲ್ ಆಸ್ ಫಾರ್ ಆಸ್ ಮೋದಿ ಈಸ್ ರಿಲಯಬಲ್, ಮೋದಿ ಈಸ್ ರಿಲಯಬಲ್ ಆ್ಯಂಡ್ ಆಸ್ ಫಾರ್ ಹೀ ಇಸ್ ದೇರ್, ವಿ ವಿಲ್ ಬಿಲೀವ್ ಹಿಮ್, ವಿ ವಿಲ್ ಫಾಲೋ ಮಿಸ್ಟರ್ ಮೋದಿಜಿ. ಇನ್ನು BJP ಅಂದರೆ ತಾವು ಹೇಳ್ದಾಗೆ ಕೋಮುವಾದಿ ಪಕ್ಷ, ಮುಸ್ಲಿಮ್ಸರನ್ನ ಬೇರೆ ರೀತಿಯಲ್ಲಿ ನೋಡ್ತಾರೆ, ಹಿಂದೂ ಮುಸ್ಲಿಮ್ಗಳ ಮಧ್ಯೆ ತಂದಿಡುವಂಥ ಕೆಲಸ, ಬೆಂಕಿ ಹಚ್ಚುವಂಥ ಕೆಲಸವನ್ನು BJPನವ್ರು ಮಾಡ್ತಾರೆ ಅನ್ನುವಂಥದ್ದು. ಇದ್ರ ಮಧ್ಯದಲ್ಲಿ ತಾವೇಗೆ, ಯಾಕೆ ತಮ್ಮ ಸಮುದಾಯವರು ಸಾಕಷ್ಟು ಜನ ವಿರೋಧಿಸ್ತಾರೆ ಮೋದಿಯವ್ರನ್ನ, BJPನ. ಸೊ ತಾವು ಮೋದಿಯವ್ರನ್ನ ಮೆಚ್ಕೊಳ್ಳೋದಕ್ಕೆ ಮುಸ್ಲಿಂ ಸಮುದಾಯದವರಾಗಿ ಏನು ಕಾರಣ ಸರ್? ಇದು ಬರೇ ಪಬ್ಲಿಕ್ ವ್ಯೂಸ್ ನೋಟ್ಸ್ ಅಂದರೆ ಬೇಕಾದಷ್ಟು ಇದು ಪೊಲಿಟಿಕಲ್ ಫಂಡನಲ್ಲಿ ನಾವು ಗೇಜ್ಬೇಕಾಗಿತ್ತಂದರೆ ಈ ಥರ ನಾವು ಮಾತು ಹೇಳಬೇಕಾಗಿತ್ತು, ಮುಸ್ಲಿಮ್ಸ್ದು ಇಲ್ಲಾಂದರೆ ಇವರು ಮುಸ್ಲಿಮ್ಸ್, ಇವರು ಹಿಂದೂಸ್, ಅವರು ಕ್ರಿಶ್ಚಿಯನ್ಸ್ ಅಂತ ಹೇಳಬಹುದು. ನಾವು ನೋಡ್ಸ್ ಅಂದರೆ ಬರೇ ಮನುಷ್ಯ ನೋಡಬೇಕಾಗಿತ್ತು, ನಾವು ಹಿಂದೂಸು ಮುಸ್ಲಿಮ್ಸ್ ಅಲ್ಲ, ಹಿಂದೂಸ್ತಾನ್ ನಮ್ಮದು ಭಾರತೀಯ. ನಾವು ಏನಂದರೆ ಒಂದು ವಿಷಯ ಹೇಳ್ತೀನಿ, ಒಂದು ಫಾರಿನರ್ ಬಂತು ಪೂರ್ತಿ ಇಂಡಿಯಾನಲ್ಲಿ ಸುತ್ತು ಹೋಗಿದ್ರು, ಅಲ್ಲಿ ಹೋಗಿ ಅವ್ರ ವಿಷಯನ ಅಲ್ಲಿ ಅವ್ರ ದೇಶದಲ್ಲಿ ಕೇಳ್ಸಂದ್ರೆ ನಾವು ನಮಗೆ ಇಂಡಿಯನ್ ಸಿಕ್ಕಲಿಲ್ಲಪ್ಪ ಅಂತ ಹೇಳ್ತಾರಂತವ್ರು. ಯಾತಿಕೆಪ್ಪ ಇಂಡಿಯನ್ ಸಿಕ್ಕಲಿಲ್ಲ, ಇಂಡಿಯಾಗೆ ಹೋಗಿ ಇಂಡಿಯನ್ ಸಿಕ್ಕಲಿಲ್ಲವ? ಹೌದು, ನಮ್ಗೆ ಇಂಡಿಯನ್ ಸಿಕ್ಕಲಿಲ್ಲ. ಕೇಳ್ಸ ಅಂದರೆ ತಮಿಳ್ನಾಡು ಯಾರು ಹೇಳಿದಲ್ಲಿ ಯಾರು ಅಂದರೆ ನಾವು ತಮಿಲಿಯನ್ಸು, ಕರ್ನಾಟಕಕ್ಕೆ ಹೋಗಿದಂದ್ರೆ ಕನ್ನಡಿಗಾಸು, ಯಾರು ನಾವು ಇಂಡಿಯನ್ ಅಂತ ಯಾರು ಹೇಳಿಲ್ಲ. ಆ ಥರ ಫಸ್ಟು ನಾವು ಇಂಡಿಯನ್ ಅಂತ ಕೇಳ್ಸಂದ್ರೆ ಸಾಕು ನಮಗೆ, ಮುಸ್ಲಿಮ್ಸು, ಹಿಂದೂಸು, ಕ್ರಿಶ್ಚನ್ಸ್ ಅಂತ ಹೇಳ್ಸಂದ್ರೆ ಅಷ್ಟು ನಮಗೆ
ಅದು ಯೂನಿಟಿ ಬರಲ್ಲ ನಮಗೆ. ಫಸ್ಟ್ ಇಂಡಿಯನ್ಸ್ ನಾವು, ಸಿಟಿಸನ್ ಆಫ್ ಇಂಡಿಯಾ, ವಿ ಶುಡ್ ಹಾನರ್ ದಟ್ ವಿ ಆರ್ ಪ್ರೌಡ್ ಟು ಬಿ ದ ಇಂಡಿಯನ್ಸ್ ವಿತ್ ದ ಸಿಟಿಸನ್ ಆಫ್ ಇಂಡಿಯಾ ರಾದರ್ ದನ್ ಬೀಯಿಂಗ್ ಕಾಲ್ಡ್ ಆಸ್ ಹಿಂದೂಸ್ ಆರ್ ಮುಸ್ಲಿಮ್ಸ್. ಆಸ್ ಫಾರಿನರ್ ಸೆಡ್, ವೆನ್ ಐ ವೆಂಟ್ ಟು ಇಂಡಿಯಾ ಐ ಡಿಂಟ್ ಫೈಂಡ್ ಎನಿ ಇಂಡಿಯನ್ಸ್. ವೆನ್ ಐ ವೆಂಟ್ ಟು ಸಮ್ ಡಿಸ್ಟ್ರಿಕ್ಟ್ ಕಾಲ್ ಸ್ಟೇಟ್ ಕಾಲ್ ತಮಿಳ್ನಾಡು, ದೇ ಸೆಡ್ ವಿ ಆರ್ ತಮಿಳಿಯನ್ಸ್. ಹಿ ವೆಂಟ್ ಟು ಕೇರಳ, ಹಿ ಸೆಡ್ ಕೇರಳೈಟ್ಸ್. ನೋಬಡಿ ಸೆಡ್ ದಟ್ ಐ ಆಮ್ ಎನ್ ಇಂಡಿಯನ್. ಸೊ ಇಫ್ ವಿ ಥಿಂಕ್ ದಟ್ ಆಸ್ ವಿ ಆರ್ ಇಂಡಿಯನ್ಸ್, ದೆನ್ ಐ ಹೋಪ್ ವಾಟ್ಸ್ ಎವರ್ ದ ಬ್ರೈನ್ ವಾಶ್ ಇಸ್ ಬಿನ್ ಡನ್ ಬೈ ಸಮ್ ಮಿಸ್ಕ್ರಿಯನ್ಸ್, ಸಮ್ ಹೌ ದಿ ಅದರ್ ವಿ ಹ್ಯಾವ್ ಟು ವಿನ್, ಸಮ್ ಹೌ ವಿ ಹ್ಯಾವ್ ಟು ಕಮ್ ಇನ್ ಟು ಪವರ್ ಕೀಪಿಂಗ್ ದಟ್ ಇಶ್ಯೂಸ್. ದಿಸ್ ಕೈಂಡ್ ಆಫ್ ಅನ್ ಅನ್ನೆಸೆಸರಿ ಬ್ಲಾಬ್ಲಾ ಸ್ಟೋರಿ ಇಸ್ ಗೋಯಿಂಗ್ ಆನ್. ಅರ್ಥ ಆಯ್ತಾ ನಾವು ಹೇಳಿದ ಮಾತಿಗೆ? ಯಾಕೆಂದರೆ ಇವತ್ತು ನಮ್ಮದು ಇಂಡಿಯಾನಲ್ಲಿ ನಾವು ಕನ್ನಡಿಗಾಸು, ನಾವು ಏನು ಹೇಳ್ತಾರೆ ಅದು ತಮಿಳಿಯನ್ಸು, ಕೇರಳೈಟ್ಸು, ಆ ಥರ ಹೇಳಬಾರ್ದು. ಫಸ್ಟ್ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಸಿಚುವೇಶನ್, ಸೇ ದಟ್ ವಿ ಆರ್ ಪ್ರೌಡ್ ಟು ಬಿ ವಿ ಆರ್ ಇಂಡಿಯನ್ಸ್. ಇಫ್ ಯು ಆಲ್ ಗೆಟ್ ಟುಗೆದರ್ ಅಂಡ್ ಸೇ ವಿ ಆರ್ ದ ಯುನಿಟಿ ಫಾರ್ ಇಂಡಿಯನ್ಸ್, ದೆನ್ ಎನಿ ಫೇಸ್ ವ್ಯಾಲ್ಯೂ ಟು ಬಿ ಕಾಲ್ಡ್ ಅಸ್ ಪ್ರೈಮ್ ಮಿನಿಸ್ಟರ್, ಮೇ ಬಿ ಇಟ್ಸ್ ಮಿಸ್ಟರ್ ಮೋದಿ ಆರ್ ಮೇ ಬಿ ಇಟ್ ಇಸ್ ರಾಹುಲ್ ಗಾಂಧಿ ಆರ್ ಮೇ ಬಿ ಇಟ್ ಎನಿ ಎಕ್ಸ್ ವೈ ಝೆಡ್, ವಿ ಅಗ್ರಿ ವಿತ್ ಇಟ್. ಇಫ್ ಮೋದಿಜಿ ಸೀಸ್ ದಟ್ ದೇ ಆರ್ ಮುಸ್ಲಿಮ್ಸ್, ದೇ ಆರ್ ಕ್ರಿಶ್ಚಿಯನ್ಸ್ ಅಂಡ್ ದೇ ಆರ್ ಹಿಂದೂ, ದೆನ್ ಮೋದಿಜಿ ಇಸ್ ಆಲ್ಸೋ ರಾಂಗ್. ಹೀ ಶುಡ್ ಸೇ ವಿ ಆರ್ ಇಂಡಿಯನ್ಸ್, ಐ ಆಮ್ ದ ಪ್ರೈಮ್ ಮಿನಿಸ್ಟರ್ ಫಾರ್ ಇಂಡಿಯಾ, ನಾಟ್ ಫಾರ್ ಹಿಂದೂಸ್, ನಾಟ್ ಫಾರ್ ಮುಸ್ಲಿಮ್ಸ್. ಐ ಡೋಂಟ್ ಬಿಲೀವ್ ಇನ್ ದಿಸ್ ಹಿಂದೂಯಿಸಮ್ ಆರ್ ಕ್ರಿಶ್ಚಿಯಾನಿಟಿ ಆರ್ ಎನಿ ಅದರ್ ರಿಲಿಜನ್ಸ್. ಐ ಆಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆ್ಯಂಡ್ ಐ ಆಮ್ ದಿ ಕಮಾಂಡರ್ ಫಾರ್ ದಿ ಹೋಲ್ ಕಮ್ಯುನಿಟಿ ಆಫ್ ಇಂಡಿಯನ್ಸ್. ಇದು ನಮ್ಮದು ಕ್ಲಿಯರ್ ಕಟ್ ಹೇಳ್ತಾ ಇದ್ದೀನಿ. ಯಾಕೆಂದರೆ ಜನ ನೋಡ್ಸ್ ಅಂದರೆ ಏನ್ರಿ ನೀವು ಸಾಬರಾಗಿ ಈ ಥರ ಕೇಳ್ಸಲ್ಲ, ಇಲ್ಲ ಇಲ್ಲ ಅಲ್ಲ. ನಮಗೆ ಏನು, ನಾವು ಸೂಫಿಸಮ್ನಲ್ಲಿ ಇದೆ, ನಮ್ದು ಹೆಸರು ಸರ್ಕಾರ ದಾದಾ ಮಸ್ತಾನ್ ಶಾ ಸಲೀಫಾ. ನಾವು ಅದಕ್ಕೋಸ್ಕರ ಮುಸ್ಲಿಮ್ಸ್ದು ಬ್ರೈನ್ ವಾಶ್ ಮಾಡಿದೆ ಬಿ ಜೆ ಪಿ ಅಂದರೆ ರಾಂಗು, ಬಿ ಜೆ ಪಿದಲ್ಲಿ ಮುಸ್ಲಿಮ್ಸ್ ಅಂದರೆ ಅವ್ರು ರಾಂಗು. ಈ ಥರ ನಮ್ಮ ಪ್ರಪಂಚ ಇದು ನಮ್ದು ಇಂಡಿಯನ್ಗೆ ಈ ಥರ ಆಗಿದೆ, ನಾವು ಬ್ರೈನ್ ವಾಶ್ ಆಗಿದೆ. ಬರೇ ಪೊಲಿಟಿಕಲ್ ಲೈನ್ಗೆ ಈ ಫಂಡ ಹೇಳ್ಸಂದ್ರೆ ಅವ್ ನಾವು ಗೆಲ್ಲಬಹುದು, ಆ ಫಂಡ ಅಲ್ಲಿ ಹೇಳ್ಬೇಕಂದ್ರೆ ಅಲ್ಲಿ ನಾವು ಗೆಲ್ಲಬೇಕಾಗತ್ತು. ಮಂದಿರು, ಮಸ್ಜಿದು, ಹಿಂದೂಸು, ಮುಸ್ಲಿಮ್ಸು ಈ ಥರ ಕಚ್ಚನ ಮಾಡಿಸಿ ಬ್ರೈನ್ ವಾಶ್ ಆಗಿದೆ ಬಸ್. ಬರೇ ಏನಿಲ್ಲ ಈ ಬ್ರೈನ್ ವಾಶ್, ನಾವು ಬರೇ ಈ ನಾವು ಸಿಟಿಸನ್ಸ್ ಆಫ್ ಇಂಡಿಯಾ ಹೇಳ್ಸಂದ್ರೆ ಸಾಕು, ಆ ಬಗ್ಗೆ ನಾವು ನೋಡ್ಸಂದ್ರೆ ಸಾಕು ನಮಗೆ. ವಿಲ್ ಕಮ್ ಟು ಒನ್ ಪಾಯಿಂಟ್, ಒನ್ ಪಾಯಿಂಟ್ ಒನ್ ನೇಷನ್. ಓಕೆ, ಇನ್ನು ಮೋದಿಯವರ ಆಡಳಿತದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಆಗಿರುವಂಥ ಅನುಕೂಲಗಳೇನು ಸರ್, ಈ ತ್ರಿಬಲ್ ತಲಾಕ್ ಆಗಿರ್ಬೋದು? ನೋಡಿ, ಇವತ್ತು ನೀವು ರಿಲಿಜನ್ ಬಗ್ಗೆ ಕೇಳ್ತಾ ಇದ್ದೇನೆ. ರಿಲಿಜನ್ಸು ಹಿಂದೂಸ್ಗೆ ಭಗವದ್ಗೀತಾ ಕೇಳ್ಸಂದ್ರೆ ಅವ್ರದ್ದು ಕರೆಕ್ಟ್, ಅವ್ರು ಹೇಳ್ತಾರೆ. ನಾವು ಮುಸ್ಲಿಮ್ಸ್ ಹೋಗಿ ನೀವು ಈ ರಾಂಗ್ ಆ ಹಿಂದೂ ಹೇಳ್ತಾರೆ ಅದು ರಾಂಗ್ ಇದು ರಾಂಗ್ ಇಲ್ಲ ಆಗಲ್ಲ. ಆ ಹಿಂದೂಸ್ ಬಂದಿದ್ದು ನಿಮ್ದು ಕುರಾನಲ್ಲಿ ಮೂರು ತಲಾಕ್ ಇದೆ ಅದು ಇದೆ ಅದು ಅಂದರೆ ಅವರಿಗೆ ಹೇಳೋಕ್ಕೆ ಶಕ್ತಿ ಇಲ್ಲ. ಮುಸ್ಲಿಮ್ಸ್ಗೆ ಮುಸ್ಲಿಮ್ಸ್ ಹೇಳಬೇಕಾಗಿತ್ತು. ನಮ್ಮದು ಯಾರು ಮೌಲಾನಾ ಮೌಲ್ವಿ ಇದೆ, ಮುಫ್ತಿ ಇದೆ, ಅವರು ಅದು ಸಬ್ಜೆಕ್ಟ್ಸ್ ಅವ್ರದ್ದು. ಇವತ್ತು ಹೇಳ್ಸಂದ್ರೆ ಮೋದಿಜಿ, ಒಂದು ನಿಮಿಷಕ್ಕೆ ಹೇಳ್ತಾ ಇದ್ದೀನಿ, ಮೋದಿಜಿ ಗೌರ್ಮೆಂಟ್ ಬಿ ಜೆ ಪಿ ಹೇಳ್ತಾರೆ ಇಲ್ಲ ರೀ ತ್ರೀ ತಲಾಕು ರಾಂಗ್ ಅದು ಅಂತ. ತ್ರೀ ತಲಾಕ್ದು ಬಗ್ಗೆ ಜನಗೆ ನೋಡಿ ಅದು ಅದು ಗೊತ್ತಿಲ್ಲ. ಮೂರು ತಲಾಕೆ ತಲಾಕ್ ತಲಾಕ್ ಹೇಳ್ಸಂದ್ರೆ ತಲಾಕ್ ಆಗಲ್ಲ ಈ ಮುಸ್ಲಿಂ ರೀತಿನಲ್ಲಿ. ಫಸ್ಟ್ ಒಂದು ತಲಾಕ್ ಕೊಡಿಸ್ಬೇಕಾಗಿತ್ತು, ಒಂದು ತಿಂಗಳ ಟೈಮ್ ಕೊಡಬೇಕಾಗಿತ್ತು ಅವ್ರು ಸಂಬಂಧಿಸಿಕೆ. ತಿರುಗಾ ಇನ್ನೊಂದು ತಲಾಕ್ ಇಲ್ಲ ಸಂಬಂಧ ಆಗದಂದ್ರೆ ಅದು ತಲಾಕ್ ಕ್ಲೋಸ್. ನಾವು ಮೂರು ತಲಾಕ್ 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 ಹೆಣ್ಸಂದ್ರೆ ಅದು ಆಗಲ್ಲ ತಲಾಕ್, ಅದು ಅದು ಶರಿಯತ್. ಅದು ಯಾರಿಗೆ ಗೊತ್ತು? ಮುಸ್ಲಿಮ್ಸ್ ಮುಫ್ತಿಗೆ ಗೊತ್ತು, ಹಿಂದೂ ಪಂಡಿತ್ಗೆ ಗೊತ್ತಿಲ್ಲ. ಅರ್ಥ ಆಯ್ತಾ ನಾ ಹೇಳಿದ ಮಾತಿಗೆ? ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಫ್ಯಾಕ್ಟ್ ದಟ್ ಓನ್ಲಿ ದ ಮುಸ್ಲಿಮ್ ದೇ ವಿಲ್ ನೋ ಅಬೌಟ್ ದಿ ಕುರಾನ್. ಮೇ ಬಿ ಸಮ್ ಹಿಂದೂಸ್ ಆಲ್ಸೋ ಮೇ ಬಿ ನೋಯಿಂಗ್ ದ ಕುರಾನ್ ಟು ಸಮ್ ಎಕ್ಸ್ಟೆಂಟ್, ಬಟ್ ನಾಟ್ ಟು ದ ಆಕ್ಷನ್ ವಾಟ್ ದ ಮುಸ್ಲಿಮ್ ಫಿಲಾಸಫರ್ಸ್ ಮುಫ್ತೀಸ್ ಅಂಡ್ ಮೌಲಾನಾಸ್ ನೋ. ಸೇಮ್ ವೈಸ್ ವರ್ಸ್ ದ ಭಗವದ್ಗೀತಾ ದ ವೇದಾಸ್ ದ ಹಿಂದೂಸ್ ನೋ ಬೆಟರ್ ದೆನ್ ದ ಮುಸ್ಲಿಮ್ಸ್. ಸೊ ವಿ ಶುಡ್ ನಾಟ್ ಮಿಕ್ಸ್ ದ ಹಿಂದೂಸ್ ಆ್ಯಂಡ್ ದ ಮುಸ್ಲಿಮ್ಸ್ ಇನ್ ದ್ಯಾಟ್ ದೇರ್ ಇಸ್ ಅ ಗ್ರಡ್ಜ್. ಓ ಬಿ ಜೆ ಪಿ ಸೇಯಿಂಗ್ ತ್ರೀ ತಲಾಕ್, ಮೋದಿಜಿ ಇಸ್ ಡೂಯಿಂಗ್ ಸಮ್ ಗುಡ್ ವರ್ಕ್. ಅಂಟಿಲ್ ಅನ್ ಅನ್ಲೆಸ್ ಯು ಅಂಡರ್ಸ್ಟ್ಯಾಂಡ್ ದ ರಿಲಿಜನ್ ಇನ್ ದ ಪ್ರಾಪರ್ ಸೆನ್ಸ್ ದಟ್ ದಿಸ್ ಇಸ್ ದ ರಿಲಿಜನ್ ವಾಟ್ ದ ರಿಲಿಜನ್ ಸ್ಪೀಕ್ಸ್, ದೆನ್ ಓನ್ಲಿ ಯು ಕ್ಯಾನ್ ಬಿ ಸಕ್ಸಸ್ಫುಲ್. ಅದರ್ವೈಸ್ ದರ್ ಇಸ್ ಆಲ್ವೇಸ್ ಬಿ ಅ ಕಾನ್ಫ್ಲಿಕ್ಟ್, ಯು ಡೋಂಟ್ ನೋ ಮಿ ಐ ಡೋಂಟ್ ನೋ ಯು. ಕಿಸಿಗೆ ಗಾಲಿ ಕಿಸಿಗೆ ಬೋಲಿ ಹೋತಿಯ. ಸರ್, ಈಗ ಕೊನೆಯದಾಗಿ ಈ ಬಾರಿ ತಾವು ಮುಸ್ಲಿಂ ಸಮುದಾಯ ಬಿ ಜೆ ಪಿಗೆ ಮೋದಿಯವ್ರಿಗೆ ಮತ ನೀಡಿ ಅಂತ ಕರೆ ಕೊಡ್ತೀರಾ? ನಾವು ಕರೆ ಕೊಡ್ತೀನಪ್ಪ, ಕೊಡಿ ಸರ್. ನಮ್ದು ಕರೆ ಏನು ಅಂದ್ರೆ, ಅವ್ರು ಒಂದು ಚೆನ್ನಾಗಿ ಲೀಡರ್ ನಮಗೆ, ಬೇರೆ ಫೇಸ್ ವ್ಯಾಲ್ಯೂ ಯಾರಿಲ್ಲ. ಅವ್ರದ್ದು ವಯಸ್ಸು ನೋಡ್ಸ್ ಅಂದ್ರೆ, ಅವ್ರದ್ದು ತೇಜಸ್ವಿ ನೋಡ್ಸ್ ಅಂದ್ರೆ, ಅವ್ರ ಭಾಷೆ ನೋಡ್ಸ್ ಅಂದ್ರೆ, ಸ್ವಲ್ಪ ಅಹಂಕಾರ ಇದೆ, ಅದು ಇರಬೇಕಾಗಿತ್ತು. ಪೊಲಿಟಿಕಲ್ ಲೈನ್ ಅಂದ್ರೆ ಒಂದು ಸೋಲ್ಜರ್ ಅಂದ್ರೆ, ಒಂದು ವಾರಿಯರ್ ಅಂದ್ರೆ ಅವರು ಸ್ವಲ್ಪ ತೇಜಸ್ವಿ ಇರಬೇಕಾಗಿತ್ತು. ಸುಮ್ಮನೆ ಈ ತರ ಬಾರದು. ನೋಡಿ ಅವ್ರದ್ದು ವಯಸ್ಸು ನೋಡಿ, ಅವ್ರ ಮಾತು ನೋಡಿ, ಒಂದು ಹೀರೋ ತರ ಅವರು.
ಏನ್ರಿ ನೀವು ಸಾಹೇಬ್ರ ಆಗಿತ್ತ ಇಲ್ಲ ಇಲ್ಲ ಅಲ್ಲ ಅಲ್ಲ ಸಾಹೇಬ್ರ ನೋಡಬಾರದು. ಬೀಯಿಂಗ್ ಎ ಸಿಟಿಸನ್ ಆಫ್ ಇಂಡಿಯಾ, ಬೀಯಿಂಗ್ ದ ನೇಷನ್ ಸಿಟಿಸನ್ ಆಫ್ ಇಂಡಿಯಾ, ವಿ ಶುಡ್ ಥಿಂಕ್ ಗುಡ್ ಅಬೌಟ್ ಎನಿ ಪರ್ಸನ್. ವಿ ವಾಂಟ್ ಗುಡ್ ಗವರ್ನೆನ್ಸ್, ಗುಡ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಎ ಗುಡ್ ಲೀಡರ್. ನೋ ಕರಪ್ಷನ್, ಕರಪ್ಷನ್ ಫ್ರೀ ಗವರ್ಮೆಂಟ್. ಕಾಂಗ್ರೆಸ್ ವಾಸ್ ಗಿವನ್ 60 ಇಯರ್ಸ್ ಆಫ್ ಟೈಮ್. ದೇರ್ ವಾಸ್ ದ ಸೇಮ್ ಕರಪ್ಷನ್, ದೇರ್ ವಾಸ್ ದ ಸೇಮ್ ಡಿಸಬಿಲಿಟೀಸ್. ನೌ ಆಲ್ಸೋ ದ ಬಿಜೆಪಿ ಇಸ್ ಆಲ್ಸೋ ಫೇಸಿಂಗ್. ವಿ ಶುಡ್ ನಾಟ್ ಸಿ ವಾಟ್ ದ ಗವರ್ಮೆಂಟ್ ಗಿವ್ಸ್ ಅಸ್, ವಿ ಶುಡ್ ಸಿ ವಾಟ್ ವಿ ಕ್ಯಾನ್ ಗಿವ್ ಟು ದಿ ಗವರ್ಮೆಂಟ್. ನಾವು ಏನು ಕೊಡಬೇಕಾಗಿತ್ತು ಗೌರ್ಮೆಂಟ್ ಅದು ನೋಡಬೇಕಾಗಿತ್ತು. ಗೌರ್ಮೆಂಟ್ ನಮ್ಗೆ ಏನು ಮಾಡ್ತಾರೆ, ಏನು ರೀ ಇದು ಮಾಡಿಲ್ಲ ಕೆಲಸ, ಅವ್ರು ನಮಗೆ ಕೆಲಸದಲ್ಲ, ಅವ್ರಿಗೆ ಓಟ್ ಹಾಕಿದ್ರೆ ನಮಗೆ ಕೊಡ್ತಿಲ್ಲ, ಅದು ನೋಡಬಾರದು. ನಾವು ನೋಡೋದು ನಾವು ನಮ್ಮ ಏರಿಯಾಗೆ ನಾವು ಏನು ಮಾಡಬೇಕಾಗಿತ್ತು, ಅದು ಸೌಲಭ್ಯ ನಾವು ಮಾಡಬೇಕಾಗಿತ್ತು. ಅದು ಹೋಗಿ ನಾವು ಮಿನಿಸ್ಟರ್ನಲ್ಲಿ ಅದು ಇದು ಒಂದು ಹೆದರಿಕೆ ಬಾರದು. ನಮಗೆ ಅಷ್ಟು ಕಲ ಫ್ರೀ ಅಲ್ಲ. ತಿರ್ಗಾ ನೀವು ಹೇಳಿದಾಗ ಮಾತಕ್ಕೆ ಫಸ್ಟ್ ಟೈಮ್ ನಾವು ಇಂಟರ್ವ್ಯೂ ಫೇಸ್ ಮಾಡ್ತಾ ಇದ್ದೀನಿ ನಿಂತವ. ಐ ಆಮ್ ವೆರಿ ಗ್ರೇಟ್ಫುಲ್, ಐ ಆಮ್ ಥ್ಯಾಂಕ್ಫುಲ್ ದಟ್ ಫಸ್ಟ್ ಟೈಮ್ ಐ ಫೇಸಿಂಗ್ ದ ಮೀಡಿಯಾ ಹಿಯರ್. ಸೊ ಇದಷ್ಟು ಸರ್ಕಾನ್ ಬಸ್ತಾನ್ ಸಾಬ್ ಅವರು ತಮ್ಮ ಒಂದು ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಮೋದಿಯವರು ಯಾಕೆ ಮತ್ತೆ ಮೂರನೇ ಬಾರಿಗೆ ಬರಬೇಕು ಅನ್ನೋದನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ. ಜೊತೆಗೆ ಮುಸ್ಲಿಂ ಸಮುದಾಯ ಕೂಡ ಅರ್ಥ ಮಾಡ್ಕೊಳ್ಬೇಕು, ನಾವು ವ್ಯಕ್ತಿಯನ್ನ ಗೌರವಿಸಬೇಕು, ನಾವು ಒಂದು ಸಮುದಾಯದ ಬಗ್ಗೆ ಒಂದು ಸಮುದಾಯ ಅಂತ ಯೋಚನೆ ಮಾಡಬಾರ್ದು. ನಮ್ಮ ದೇಶ ಅಂತ ಬಂದಾಗ ನಾವು ಭಾರತೀಯರಾಗಿ ಯೋಚನೆ ಮಾಡಬೇಕು. ಭಾರತೀಯರಾಗಿ ಯೋಚನೆ ಮಾಡಿದಾಗ ಭಾರತವನ್ನು ನಡೆಸ್ತಾ ಇರುವಂಥ ನಾಯಕನ ಬಗ್ಗೆ ನಮಗೆ ಅರಿವು ಬರುತ್ತೆ ಅನ್ನುವಂಥ ಒಂದು ಕ್ಲಿಯರ್ ಮೆಸೇಜನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.